शुभोदय बच्चों, आप सभी लोग लगभग कितने बजे सोते हो डेली? सभी 9 बजे 10 बजे ऐसे सोते हैं। पहले के ज़माने में छोटे बच्चों को जल्दी सुलाते थे ताकि सुबह होके जल्दी उठे, लेकिन आजकल के बच्चे क्या है ना, ज़्यादा से ज़्यादा गेम्स देखने में, टीवी देखने में व्यतीत करते हैं समय और देर तक जागते रहते हैं। रात को 10 बजे 11 बजे, कई कई बार बच्चे तो 12 बजे तक सोते नहीं हैं, है कि नहीं? ये तो अच्छी बात नहीं है। तो लेट सोएंगे ना आप, सवेरे जल्दी उठने के लिए नहीं होता। बेगम अलको बेको बेगम ऐड बेको होता, बेग अंदर 9 गंटे ಮಲ್ಕೊಂಡ್ರೆ ಬೆಳಗ್ಗೆ 6 ಗಂಟೆ ಏಳೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಮಲ್ಕೊಳ್ಳೋದೇ ಲೇಟಾಗಿ ಮಲ್ಕೊಂಡ್ರೆ ಬೆಳಗ್ಗೆ ಏಳೋದಕ್ಕೆ ಆಗೋದಿಲ್ಲ, ಹೌದಾ? ನಿಮ್ಮ ಕೆಲಸಗಳೆಲ್ಲಾನು ಹಾಗೇನೆ ಪೆಂಡಿಂಗ್ ಉಳ್ಕೊಂಡ್ಬಿಡುತ್ತೆ. ಕರೆಕ್ಟ್ ಟೈಮ್ಗೆ ಸ್ಕೂಲಿಗೆ ಹೋಗೋಕ್ಕಾಗಲ್ಲ, ರೆಡಿ ಆಗೋಕ್ಕಾಗಲ್ಲ, ಮತ್ತು ನಿಮಗೆ ಮಲ್ಕೋಬೇಕು ಮಲ್ಕೋಬೇಕು ಅಂತ ಫೀಲಿಂಗ್ ಆಗ್ತಾ ಇರುತ್ತೆ, ಫ್ರೆಶ್ನೆಸ್ ಉಳಿಯೋಲ್ಲ. ಹಾಗಾಗಿ ಬೇಗ ಮಲ್ಕೊಂಡು ಬೇಗ ಇದ್ದಾಗ ನಿದ್ದೆನೂ ಪೂರ್ತಿ ಆಗುತ್ತೆ, ನೀವು ಫ್ರೆಶ್ ಆಗೂ ಇರ್ತೀರಾ. ದೇಖು ಈ ಕಹಾನಿ ಮೇ ಏಕ್ ಛೋಟ ಬಚ್ಚ ಜೋ ಜಲ್ದಿ ಸೋನೆಗೆ ಲಿ ತಯಾರ್ ನಹೀಂ ಥಾ ಉಸ್ಕೆ ಲಿ ಏಕ್ ಕಹಾನಿ ಹೈ ಮುಝೆ ಸೋನೆ ದೋ ನನಗೆ ಮಲಗೋಕ್ಕೆ ಬಿಡು. ದೇಖು ಸಮಯ ಪರ್ ಸೋನಾ ಔರ್ ಸಮಯ ಪರ್ ಜಾಗನಾ ಬಹುತ್ ಜರೂರಿ ಹೈ. ಸಮಯ ಪರ್ ಯಾನಿ ಇನ್ ಟೈಮ್, ಜಲ್ದಿ ಸೋನಾ ಹೈ ಔರ್ ಜಲ್ದಿ उठना है, ये तो बहुत ज़रूरी है आपके लिए, सभी के लिए. समय पर सोने से नींद भी पूरी होती है और अगले दिन के सारे काम समय पर पूरे हो जाते हैं. देखो समय पर सोकर समय पर उठने से अगले दिन की शुरुआत अच्छी होती है और दिन भर का काम वक्त पे समय होता है, संपूर्ण होता है. इसीलिए जल्दी सोना और जल्दी जागना बहुत ही ಜರೂರಿ ಹೇ. ಬೇಗ ಮಲ್ಕೋಬೇಕು, ಬೇಗನೆ ಇಳಬೇಕು. ಬೇಗ ಎದ್ದಾಗ ಆ ದಿನಗಳ ಎಲ್ಲ ಕೆಲಸಗಳು ಸರಿಯಾದ ಸಮಯಕ್ಕೆ ಪೂರ್ತಿಯಾಗುತ್ತೆ, ಹೌದಾ? ದೇಖು ಅಭಿ ಇಸ್ಮೇ ಸೌರಭ್ ನಾಮಕ ಏಕ್ ಛೋಟಾ ಸಾ ಲಡ್ಕೆ ಕಾ ಕಹಾನಿ ಹೈ. ಸೌರಭ್ ಬಹುತ್ ನಟ್ಖಟ್ ವ ಶರಾರತಿ ಬಚ್ಚಾ ಥಾ. ಸೌರಭ್ ನಾಮಕ ಏಕ್ ಲಡ್ಕಾ ಬಹುತ್ ನಾಟಿ ಥಾ, ತುಂಬಾ ನಾಟಿ ಇದ್ದಂಥ ಹುಡುಗ ಇವನು ಸೌರಭ್ ಅನ್ನೋನು. ವ ಕಭಿ ತಕ್ತಾ ಹೀ ನಹೀಂ ಥಾ, ಅವನು ಯಾವತ್ತೂ ಸುಸ್ತಾ ಇರ್ತಾನಿಲ್ಲ ಅವನಿಗೆ. ಉಸೆ ರಾತ್ನೇ ಜಲ್ದಿ ಸೋನಾ ಅಚ್ಚಾ ನಹೀಂ ಲಗ್ತಾ ಥಾ, ಅವನಿಗೆ ರಾತ್ರಿ ಹೊತ್ತು ಬೇಗ ಮಲ್ಕೊಳ್ಳೋದು ಇಷ್ಟ ಆಗ್ತಾ ಇರಲಿಲ್ಲ. ಉಸ್ಕೆ ಮಾತಾ ಪಿತಾ ಉಸೆ ಹಮೇಶ ಸಮಝಾತೆ, ಹಮೇ ಸಮಯ ಪರ್ ಸೋನಾ ಚಾಹಿಯೆ, ರಾತ್ರಿ ನೀಂದ ಹಮಾರೆ ಲಿಯೆ ಬಹುತ್ ಜರೂರಿ ಹೈ. पर सौरभ किसी की बात नहीं सुनता था. देखो उनके माता पिता और अब मम्मी पापा और ये तीन से रहते बेग मलको बेको रात्रि पूर्ण निद्दे आगोदु नम्म शरीर के बहुत आवश्यक है, लेकिन वो सुनता ही नहीं था और उन्हें कहता नहीं था. वो हमेशा रात में देर से ही सोता था. एक दिन सौरभ के माता पिता उसके नाना जी के घर गए, उन्होंने उन्हें सारी बात बताई. ಒಂದಿನ ಏನು ಮಾಡ್ತಾರೆ ಸೌರಭ ಅಪ್ಪ ಅಮ್ಮ ಅವನ ಜೊತೆ ಅವ್ರ ತಂದೆ ತಾಯಿ ನಾನಾ ನಾನಿ ಮಮ್ಮಿಗೆ ಮಾತಾ ಪಿತಾ ಅಜ್ಜ ಅಜ್ಜಿ ಮನೆಗೆ ಹೋಗ್ತಾರೆ. ಅಲ್ಲಿ ಇವನ್ನೆಲ್ಲ ಇವೆಲ್ಲನೂ ಏನು ಅವ್ರ ಅಜ್ಜಿ ತಾತನಿಗೆ ಹೇಳ್ತಾರೆ. ವೇ ಬೋಲೆ ವ್ಯಾಹ ಬಹುತ್ ಮೋಟಿ ವ ಸುಸ್ತ್ ಹೇ, ತುಮ್ ಇಸ್ ಬಿಲ್ಲಿ ಕೋ ಲೇ ಜಾವ್. ವ್ಯಾಹ ಬಹುತ್ ಮೋಟಿ ಯಾನಿ ಬಹುತ್ ಮೋಟಾ ಹೇ ಔರ್ ಸುಸ್ತಿ ಹೈ, ಸುಸ್ತಿ ಯಾನಿ ಸುಸ್ತಿ ಮಲ ಏಕ್ ಬಿಲ್ಲಿ ಕೋ ಬೋದು ಸುಸ್ತಿ ಹೈ, ತುಂಬ ಸುಸ್ತಾಗಿ ಸುಸ್ತಿ ಇರೋಂಥ ಬೆಕ್ಕನ ದಪ್ಪನಾಗಿರುವಂಥ ಸುಸ್ತಾಗಿರುವಂಥ ಬೆಕ್ಕನ ಕೊಡ್ತಾನೆ. ಸೌರಭ್ ಜಲ್ದಿ ಸೋನೆ ಲಗೀಗ, ಸೌರಭ್ ಇದರಿಂದ ಬೇಗ ಮಲ್ಕೊಳಕ್ಕೆ ಶುರು ಮಾಡ್ತಾನೆ. ಫಿರ್ ನಾನಾಜಿನೇ ಉನ್ಕೆ ಕಾನ್ ಮೇ ಫುಸ್ಫುಸಾತೆ ಹುಯೆ ಕುಚ್ ಕಹಾ, ಫುಸ್ಫುಸಾತೆ ಛೋಟೆ ಆವಾಜ್ ಅಂದರೆ
ಸಣ್ಣದ ಚಿಕ್ಕದಾಗಿ ಕಿವಿಯೊಳಗೆ ಹೇಳೋದು, ಯಾರು ಕೇಳಿಸಲಿಲ್ಲದ ರೀತಿಯಲ್ಲಿ ಹೇಳುವಂಥದ್ದು. ನಾರಾಜಿಗೆ ಬಾತ್ ಸುನ್ಕರ್ ಸೌರಭ್ಗೆ ಮಾತಾ ಪಿತಾಕೆ ಚೆಹರೆ ಪರ್ ಮುಸ್ಕಾನ್ ಆಗೈ. ಅವ್ರ ಮಾತು ಕೇಳಿ ಅವ್ರಿಗೆ ಪಾಪ ಖುಷಿ ಆಗುತ್ತೆ. ವೇ ಬಿಲ್ಲಿ ಕೋ ಅಪ್ನೆ ಸಾಥ್ ಅಪ್ನೆ ಘರ್ ಲೇ ಆಯ್. ಅವ್ರು ಆ ಬೆಕ್ಕನ ತನ್ನ ಮನೆಗೆ ತಗೊಂಡ್ಬರ್ತಾರೆ. ಉಸ್ ರಾತ್ ಭಿ ವಹಿ ಹುವಾ ಜಬ್ ಮಾನೆ ಸೌರಭ್ ಸೆ 10 ಬಜೆ ಸೋನೆ ಕೋ ಕಹಾ ತೋ ಉಸ್ನೆ ಮನಾ ಕರ್ ದಿಯಾ. ಜೋ ಉದರ್ ಸೆ ವಾಪಸ್ ಆ ಗಯೆ ನಾ ಉಸ್ ದಿನ ರಾತ್ ಭಿ ಸೇಮ್ ಹೋ ಗಯಾ. ಉಸ್ಕೋ ಜಲ್ದಿ ಸೋನೆ ಕೋ ಬೋಲಾ ತೋ ವೋ ಮನಾ ಕರ್ ದಿಯಾ. ಅವನಿಗೆ ಬೇಗ ಮಲ್ಕೊಳಕ್ಕೆ ಹೇಳಿದಾಗ ಅವನು ಮಲ್ಕೊಳ್ಳಿಲ್ಲ. ತಭಿ ಮಾನೆ ದೇಖಾ ಬಿಲ್ಲಿ ಧೀರೆ ಸೆ ಉಠಿ ಔರ್ ಸೌರಭ್ ಕೆ ಕಮರೆ ಮೇ ಚಲಿ ಗಯಿ. वो सोने को तैयार नहीं था, क्या हुआ बिल्ली निदान के और रूम हूँ बेको और रूम हूँ. वह सौरभ के पलंग पर आराम से फैल कर सो गई. क्या किया उसने, सौरभ के पलंग मंचद मेले आराम आगे मलको मुड़ो बेको. दो घंटे बाद सौरभ सोने के लिए अपने कमरे में आया. एरडु घंटे बिटो ಮಲ್ಕೋಬೇಕಂತ ಅವ್ನು ರೂಮಲ್ಲಿ ಬರ್ತಾನೆ. ಪರ್ ಯಾಕ್ಯಾ ವಹತ ಬಿಲ್ಲಿ ಸೋಯಿತು. ಅಲ್ಲಿ ಅಲ್ಲೇ ನೋಡ್ತಾನವನು ಅವನ ಮಂಚದ ಮೇಲೆ ಬೆಕ್ಕು ಆರಾಮಾಗಿ ಮಲ್ಕೊಂಡಿತ್ತು. ದೇಖೋ ಬಚ್ಚು ಇಸ್ಕೆ ಆಗೇಗೆ ಕಹಾನಿ ಹಮ್ಲೋ ಆಗೇಕೆ ವರ್ಗಮೇ ದೇಖೆಂಗೆ. ಆಗೆ ಕ್ಯಾ ಹೋತಾ ಹೇ ಸೌರಭ್ ಜಲ್ದಿ ಸೋತಾ ಹೇ ಕಿ ನೀ ಓ ಬಿಲ್ಲಿ ಕ್ಯಾ ಕರ್ತಿ ಹೇ ಸಬ್ ಹಮ್ಲೋ ಅಗಲೇ ವರ್ಗಮೇ ದೇಖೆಂಗೆ. ಮುಂದಿನ ವರ್ಗದಲ್ಲಿ ಸೌರಭ್ ಬೇಗ ಮಲ್ಕೋತಾನೋ ಇಲ್ವೋ ಆ ಬೆಕ್ಕು ಅವನಿಗೆ ಏನು ಮಾಡುತ್ತೆ ನೋಡೋಣ. ಓಕೆ.